ಹಾಯ್ ಫ್ರೆಂಡ್ಸ್ ಎರಡ್ ಸಾವಿರದ ಇಪ್ಪತ್ಮೂರರ ಕರ್ನಾಟಕ ವಿಧಾನಸಭಾ ಚುನಾವಣೆ ಕುರಿತಾದ ಮಸ್ತ್ಗ ಡಾಟ್ ಕಾಮ್ನ ವಿಶೇಷ ಸರಣಿ ಎಲೆಕ್ಷನ್ ರಣರಂಗಕ್ಕೆ ಸ್ವಾಗತ ನಾನು ಅಮರ್ ಪ್ರಸಾದ್ ನಾವೀಗ ಬೆಳಗಾವಿ ಉತ್ತರ ವಿಧಾನಸಭಾ ಕ್ಷೇತ್ರದ ಬಗ್ಗೆ ನೋಡ್ತಾ ಹೋಗೋಣ ಬೆಳಗಾವಿ ಉತ್ತರ ಈ ಕ್ಷೇತ್ರವನ್ನು ಎರಡು ಸಾವಿರದ ಎಂಟರಲ್ಲಿ ವಿಧಾನಸಭಾ ಕ್ಷೇತ್ರವಾಗಿ ರೂಪಿಸಲಾಯಿತು ಅಂದಿನಿಂದ ಎರಡು ಸಾವಿರದ ಹದಿನೆಂಟರ ತನಕ ಕಾಂಗ್ರೆಸ್ ಬಾವುಟ ಇತ್ತು ಕಾಂಗ್ರೆಸ್ ನಾಯಕ ಫಿರೋಜ್ ನೂರುದ್ದೀನ್ ಶೇಟ್ ಎರಡು ಸಾವಿರದ ಹದಿನೆಂಟರ ತನಕ ಇಲ್ಲಿ ಶಾಸಕರಾಗಿದ್ದರು ಆದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಈ ಕ್ಷೇತ್ರವನ್ನು ಬಿಜೆಪಿ ತನ್ನ ತೆಕ್ಕೆಗೆ ತಗೊಂಡಿದೆ ಹದಿನೆಂಟರಲ್ಲಿ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿದ್ದ ಅನಿಲ್ ಎಸ್ ಬೆನಕೆ ಎಪ್ಪತ್ತೊಂಬತ್ತು ಸಾವಿರ ಮತಗಳನ್ನು ಪಡೆದು ಗೆಲುವನ್ನು ದಾಖಲಿಸಿದರು ಇದು ಈ ಕ್ಷೇತ್ರದಲ್ಲಿ ಬಿಜೆಪಿಗೆ ಮೊದಲ ಗೆಲುವಾಗಿತ್ತು ಕಾಂಗ್ರೆಸ್ನಿಂದ ಎರಡು ಬಾರಿ ಗೆದ್ದು ಮೂರನೇ ಬಾರಿಗೂ ಜಯದ ನಿರೀಕ್ಷೆಯಲ್ಲಿದ್ದ ಫಿರೋಜ್ ಸೇಠ್ ಅರವತ್ತೊಂದು ಸಾವಿರ ಚಿಲ್ಲರೆ ಮತಗಳನ್ನು ಪಡೆಯುವ ಮೂಲಕ ಎರಡನೇ ಸ್ಥಾನಕ್ಕೆ ಕುಸಿದ್ರು ಕಳೆದ ಬಾರಿಯ ಚುನಾವಣೆಯ ಸೋಲಿಗೆ ಫಿರೋಜ್ ಅಭಿಮಾನಿಗಳು ಪಾಕ್ ಪರವಾಗಿ ಘೋಷಣೆ ಕೂಗಿದ್ದಂತಹ ಪ್ರಕರಣಗಳೇ ಮುಖ್ಯ ಕಾರಣ ಆಗಿದ್ದವು ಅನ್ನೋ ವಿಶ್ಲೇಷಣೆ ಕೂಡ ಇದೆ ಏನು ಈ ಕ್ಷೇತ್ರದಲ್ಲಿ ಜೆಡಿಎಸ್ನ ಪ್ರಾಬಲ್ಯ ಅಷ್ಟೊಂದಿಲ್ಲ ಇನ್ನು ಇಲ್ಲಿ ಈ ಬಾರಿ ಟಿಕೆಟ್ ಆಕಾಂಕ್ಷಿಗಳ ಕತೆ ನೋಡೋದಾದರೆ ಕಾಂಗ್ರೆಸ್ ಟಿಕೆಟ್ಗಾಗಿ ಬೆಳಗಾವಿ ಉತ್ತರ ಕ್ಷೇತ್ರದಿಂದ ಎರಡು ಸಲ ಆಯ್ಕೆಯಾಗಿರೋ ಫಿರೋಜ್ ಸೇಠ್ ಪ್ರಬಲ ಆಕಾಂಕ್ಷಿ ಅದರ ಜೊತೆಗೆ ಫಿರೋಜ್ ಸೇಠ್ ಸಹೋದರ ರಾಜು ಸೇಠ್ ಫಿರೋಜ್ ಸೇಠ್ ಪುತ್ರ ಫೈಜಾನ್ ಸೇಠ್ ಕೂಡ ಈ ಬಾರಿ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ಈಗಾಗಲೇ ಫಿರೋಜ್ ಸೇಠ್ ಎ ಬಿ ಪಾಟೀಲ ರಾಜು ಸೇಠ್ ವಿನಯ್ ನಾವಲಗಟ್ಟಿ ಕಿರಣ್ ಸಾಧುನವರ ಹಾಸಿಂ ಬಾವಿಕಟ್ಟಿ ಸುಧೀರ್ ಗಡ್ಡೆ ಅಜಿಂ ಪಟವೇಗಾರ ಬೆಳಗಾವಿ ಉತ್ತರ ಕ್ಷೇತ್ರದ ಟಿಕೆಟ್ಗಾಗಿ ಅರ್ಜಿ ಸಲ್ಲಿಸಿದ್ದಾರೆ ಇನ್ನು ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳ ಬಗ್ಗೆ ನೋಡೋದಾದ್ರೆ ಹಾಲಿ ಶಾಸಕ ಅನಿಲ್ ಬೆನಕೆ ಪ್ರಬಲ ಆಕಾಂಕ್ಷಿ ಅವರನ್ನ ಬಿಟ್ಟರೆ ಡಾಕ್ಟರ್ ರವಿ ಪಾಟೀಲ್ ಕೂಡ ಬಿಜೆಪಿಯಲ್ಲಿ ಕಾಣಿಸ್ಕೊಂಡಿದ್ದಾರೆ ಇವರು ಕೂಡ ಟಿಕೆಟ್ ಆಕಾಂಕ್ಷಿ ವೀರೇಶ್ ಕೇವಡ ಸಣ್ಣವರ್ ಇವರು ಸ್ಥಳೀಯ ಉದ್ಯಮಿ ಇವರು ಕೂಡ ಬಿಜೆಪಿಯಿಂದ ಟಿಕೆಟ್ ನಿರೀಕ್ಷೆ ಮಾಡುತ್ತಿದ್ದಾರೆ ಅನ್ನೋ ಮಾಹಿತಿ ಇದೆ ಏನು ಈ ಭಾಗದ ಮರಾಠ ಸಮುದಾಯ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಎಂಎಸ್ ನಿಂದ ಶುಭಾ ಸ್ಥಳಕ್ಕೆ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಆ ಕಡೆ ಆಮ್ ಆದ್ಮಿ ಪಾರ್ಟಿಯಿಂದ ರಾಜು ಟೋಪಣ್ಣನ್ ಅವರ ಹೆಸರು ಕೇಳಿ ಬರ್ತಾ ಇದೆ ಏನೋ ಈ ಕ್ಷೇತ್ರದ ಜಾತಿ ಲೆಕ್ಕಾಚಾರ ನೋಡೋದಾದ್ರೆ ಲಿಂಗಾಯತ ಹಾಗೂ ಮರಾಠ ಸಮುದಾಯದ ಮತಗಳು ನಿರ್ಣಾಯಕ ಅದರ ಜೊತೆಗೆ ಮುಸ್ಲಿಂ ಮತಗಳು ದಲಿತ ಹಾಗೂ ಇತರೆ ಮತಗಳು ಕೂಡ ಚುನಾವಣೆಯಲ್ಲಿ ಪರಿಣಾಮ ಬೀರೋ ಸಾಮರ್ಥ್ಯವನ್ನ ಹೊಂದಿದೆ ಒಂದು ವೇಳೆ ನೀವು ಈ ಕ್ಷೇತ್ರದ ಮತದಾರರಾಗಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ ಈ ಕ್ಷಣಕ್ಕೆ ಒಲವು ಯಾರ ಪರ ಇದೆ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ